ಏನಮ್ಮ ಎಂಟು ಮಕ್ಕಳು ಸುಮ್ಮನೆ ಇದ್ರೆ ಆವಾಗಿಂದ ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತೀಯಾ, ಇದು ಶೋಭೆ ತರಲ್ಲ ನಿಮ್ಗೆಲ್ಲ. ಕಂಟಿನ್ಯೂಸ್ ಆಗಿ ಮಾಡಿಲ್ಲ ಅವ್ರ ಹತ್ರ. ಹೇ ಇಡಮ್ಮಿ ಫೋನು, ಆವಾಗಿಂದ ಎರಡು ಮಾತು ಪ್ಲೀಸ್. ಇಲ್ಲ ನೀ ಯಾರು ಗೊತ್ತಿಲ್ಲ, ಪರಿಚಯ ಇಲ್ಲ, ಮುಖ ಮೂತಿ ಗೊತ್ತಿಲ್ಲ, ಸುಮ್ನೆ ಫೋನ್ ಮಾಡ್ತೀರಾ ನೀವು? ಏನ್ ಪರಿಚಯ ಇಲ್ಲ, ವಾಟ್ಸ್ಆಪ್ ಇರೋದೇನಕ್ಕೆ? ಕತ್ತೆ ಕಾಯಕ ಏನಾದ್ರು ಅಲ್ಲಿ ಹಾಕ್ಬೋದಲ್ಲ ನೀವು ಮೆಸೇಜ್ ಏನಾದ್ರು. ಮನುಷ್ಯ ಈ ರೀತಿ ಫೋನ್ ಮಾಡೋದು ಯಾವಾಗ ಅಂದ್ರೆ ಫುಲ್ ಎಮರ್ಜೆನ್ಸಿ ಇದ್ದಾಗ ಅಥವಾ ತಲೆಯ ಕೆಟ್ಟಾಗ. ನೀವು ಎಮರ್ಜೆನ್ಸಿನೂ ಇರಲ್ಲ, ಎಲ್ಲ ಸುಮ್ನೆ ಟೈಮ್ ಪಾಸ್ ಆಯ್ತು, ಊಟ ಆಯ್ತು ಅಂತ ಕೇಳಕ್ ಫೋನ್ ಮಾಡ್ತೀರಿ ನೀವು. ಆದ್ರಿಂದ ಏಯ್ ಮಾತಾಡ್ಬೇಡ, ನೀವು ವಾಟ್ಸ್ಆಪ್ ಇರೋದೇನಕ್ಕೋ? ವಾಟ್ಸ್ಆಪ್ ಅಲ್ಲಿ ನಿಮ್ದು ಏನಾದ್ರು ಸಮಸ್ಯೆ ಇದ್ರೆ ಹೇಳಿ, ಅದು ಇಂಪಾರ್ಟೆಂಟ್ ಆದ್ರೆ ನಾನೇ ಫೋನ್ ಮಾಡ್ತೀನಿ, ಅದು ಬಿಟ್ಬಿಡಿ. ಪ್ರಾಣ ತಿಂತಾ ಇದಾರೆ, ಬ್ಲಾಕ್ ಮಾಡ್ಬೇಕಾ? ಪ್ರಾಣ ತಿಂತಾ ಇಲ್ಲ. ಅದೇ ಎರಡ್ ಮೂರ್ ಟೈಮ್ ಮಾಡಿದೆ ಅಷ್ಟೇ ನಂಬರ್ ಇವಾಗ ತಗೊಂಡಿದ್ದಾಗ. ಹಲೋ, ಬೇಗ ಹೇಳಮ್ಮ. ಏನಿಲ್ಲ, ಅವ್ರ ಹತ್ರ ನನ್ ಮಗಳು ತುಂಬಾ ಹಠ ಮಾಡ್ತಾಳೆ, ಅದಕ್ಕೋಸ್ಕರ ಸ್ವಲ್ಪ ಕೇಳ್ಬೇಕಿತ್ತು. ತುಂಬಾ ಕೋಪ ಸಿಟ್ಟು. ನಿನ್ನಂತ ತಾಯಿ ಸಿಕ್ಕಿದ್ರೆ ಸಿಟ್ಟಾಗದೆ ಇರ್ತಾರ? ಏನ್ ಕೇಳಿದ್ರು ಇಲ್ಲ ಅನ್ನೋದು, ಇಲ್ಲೇ ಇಷ್ಟ ಇಲ್ದೇ ಇರೋದು ಮಾಡು ಅನ್ನೋದು, ಇವೆರಡು ಕೆಟ್ಟ ಗುಣಗಳು ಬಿಟ್ಬಿಡು, ಅವಳ ಹಠ ಕಡಿಮೆ ಆಗುತ್ತೆ. ಏನ್ ಮಗು ಏನ್ ಕೇಳಿದ್ರು ಇಲ್ಲ ಅನ್ನೋದು, ಕೇಳಿಸ್ಕೊಳ್ದೆ ಇರೋದು. ಊರವ್ರ ಜೊತೆ ಮಾತಾಡಕ್ ಟೈಮ್ ಇರುತ್ತೆ, ಮಗು ಹತ್ರ ಮಾತಾಡಕ್ ಟೈಮ್ ಇರಲ್ಲ. ಮತ್ತೆ ಮಗುಗ್ ಇಷ್ಟ ಪಡೋದು, ಇಷ್ಟ ಇಲ್ದೇ ಇರೋದು ಮಾಡು ಅನ್ನೋದು. ಒದಗ್ ಓದೋಕ್ ಇಷ್ಟ ಇಲ್ಲ ಅಂದ್ರೆ ಓದು ಅನ್ನೋದು, ಬರೆಯೋಕ್ ಇಷ್ಟ ಇಲ್ಲದ್ರೆ ಬರಿ ಅನ್ನೋದು, ನಿದ್ದೆ ಬರ್ತಾ ಇದ್ರೆ ಎಬ್ಬಿಸೋದು, ನಿದ್ದೆಲ್ಲಿದ್ರೆ ಎಬ್ಬಿಸೋದು. ಇಲ್ಲ ಅವ್ರ ಹತ್ರ ನನಗೆ ಇಷ್ಟು ಇರಿಟೇಟ್ ಮಾಡ್ತಿದ್ಯಾ, ಪ್ರತಿಯೊಂದಕ್ಕೂ ಇಲ್ಲ ಇಲ್ಲ ಅಂತ ಸುಳ್ಳು ಹೇಳ್ತೀಯ. ನೀನ್ ಇವಾಗ ನೀನ್ ಸರಿ ಇಲ್ಲ ಅಲ್ಲೋ, ನೀನ್ ಪ್ರತಿಯೊಂದು ಇಲ್ಲ ಅಂತ ವಾದಿಸ್ತೀಯ ಅಹೋರಾತ್ರನ ಹತ್ರ, ಇನ್ ಮಕ್ಕಳ ಹತ್ರ ಎಷ್ಟು ಮಾಡ್ತೀಯ ನೀನು? ಪ್ರತಿಯೊಂದು ಇಲ್ಲ ಅಂತ ವಾದಿಸೋದು ಮನೆ ಮನುಷ್ಯನಿಗೆ ಕೋಪ ಬರೋದು ಯಾವಾಗ ಅಂತ ತಿಳ್ಕೊ. ಯಾವಾಗ್ಲೂ ಇಲ್ಲ ಅಂತ ಕೇಳ್ತಾ ಇದ್ರೆ ಕೋಪ ಬರುತ್ತಂತೆ, ಆಗಲ್ಲ ಇಲ್ಲ ಇವೆರಡರಿಂದ ಮನುಷ್ಯನ್ ಕೋಪ ಬರುತ್ತೆ. ಅದಕ್ಕೆ ಈ ಸಾಲ ಕೊಟ್ಟವರು, ಸಾಲ ತಗೊಂಡವರು ಸಾಲ ಕೊಟ್ಟವ್ರಿಗೆ ಸೈಕಾಲಜಿ ತಿಳ್ಕೊಂಡಿರ್ತಾರೆ. ನೀ ಕೊಡೋದಿಲ್ಲ ಅಂತ ಹೇಳಲ್ಲ, ಕೊಡೋದಿಲ್ಲ, ಕೊಡ್ತೀವಿ ಬಿಡ್ರಿ, ನಾಳೆ ಕೊಡ್ತೀವಿ ಬಿಡ್ರಿ, ಹಿಂಗೆ ಆಟ ಆಡಿಸ್ತಾ ಇರ್ತಾರೆ. ಯಾಕಂದ್ರೆ ಇಲ್ಲ ಅಂದ್ರೆ ಎದುರು ಮನುಷ್ಯನ ಕೋಪ ಬರುತ್ತೆ. ಅದಕ್ಕೆ ಬಿಡು, ಮಕ್ಕಳ ಹತ್ರ ಹೆಂಗಿರ್ಬೇಕು ಅನ್ನೋದು ಕಲ್ತ್ಕೋ. ನೀನು ರಿಮೋಟ್, ಅದು ಟಿವಿ, ನಿನ್ ಕಂಟ್ರೋಲ್ ಅಲ್ಲಿ ಮಕ್ಕಳಿರುತ್ತೆ. ನೀನ್ ಹೆಂಗ್ ಯಾವ ಚಾನಲ್ ಹಾಕಿದ್ರೆ ಅಲ್ಲಿ ಅದು ಬರುತ್ತೆ, ಅಷ್ಟು ತಿಳ್ಕೊಂಡ್ರೆ ನಿನ್ಗೆ ಹಿಂಗ ಆಗೋದಿಲ್ಲ. ಅವ್ರ ಹತ್ರ ನಿನ್ ಫೋನ್ ಮಾಡಿದ್ರೆ ಫೇಸ್ಬುಕ್ ಅಲ್ಲಿ ಹಾಕ್ತಾನೆ ಅಂತ ಗೊತ್ತಿದ್ದು ಸುಮ್ ಸುಮ್ನೆ ಮಾಡೋದು, ಮತ್ತೆ ಲಾಸ್ಟ್ ಅಲ್ಲಿ ಹಾಕ್ಬೇಡ ಹಾಕ್ಬೇಡ ಅಂತ ಕೇಳ್ಕೊಳ್ಳೋದು. ಇವಾಗ ಇದನ್ನ ಹಾಕ್ತೀನಿ ಅವಾಗ ಗೊತ್ತಾಗತ್ತೀನಿ, ಜನಕ್ ಗೊತ್ತಾಗ್ಲಿ ನಿಮ್ಮಂತ ತಾಯಂದ್ರಿಗೆಲ್ಲ ಬುದ್ಧಿ. ಓಕೆ, ಏನೇನೋ ಮಾಡಿ ಇನ್ನೂ ನಿನ್ ತಪ್ಪು ಗೊತ್ತಾಗ್ತಾ ಇಲ್ಲ, ಮಕ್ಕಳ ತಪ್ಪು ಪುಟ್ಟ ಕಂದಮ್ಮಗಳ ಮೇಲೆ ತಪ್ಪು ಹುಡುಕ್ತೀರಿ, ಅಲ್ಲೇ ನೀವು ಸರಿ ಇಲ್ಲಮ್ಮ. ಯಾವ ವ್ಯಕ್ತಿ ಜಗತ್ತಿನ ಅತ್ಯಂತ ಬುದ್ಧಿಹೀನ ವ್ಯಕ್ತಿ ಮಾತ್ರ ಮಕ್ಕಳ ಮೇಲೆ ಕಂಪ್ಲೇಂಟ್? ನನ್ಗೂನು ಕೋಪ ಬರುತ್ತೆ ಅವ್ರ ಹತ್ರ, ವಿಪರೀತ ಕೋಪ ಬರುತ್ತೆ ನನ್ಗೆ, ಅವಳು ಇರಿಟೇಟ್ ಮಾಡ್ತಾಳೆ. ಗುರುಗಂಜಿ ವಂಶ ನಿಮ್ದು, ನಿನ್ ಗುರುಗಂಜಿ, ನಿನ್ಗೆ ಕಪ್ಪಗಿರೋದು ಗೊತ್ತಾಗಲ್ಲ, ಇನ್ನೊಬ್ಬರು ಕಪ್ಪು ಹುಡುಕ್ತಾ ಇದೀಯಾ, ನಿನ್ ಕೋಪನ ಫಸ್ಟ್ ಕಂಟ್ರೋಲ್ ಮಾಡೋ. ಅದೇ ಆಗ್ತಾ ಇಲ್ಲ, ಹೆಂಗ್ ಮಾಡೋದು ಏನು ಗೊತ್ತಾಗ್ತಾ ಇಲ್ಲ ನನಗೆ. ಆದ್ರಿಂದ ಫಸ್ಟ್ ನೀನ್ ಸರಿ ಹೋದ್ರೆ ಮಗು ಸರಿ ಹೋಗುತ್ತೆ. ಕೋಪ ತಾಯಿಯಿಂದ ಕಲ್ತಿದೆ ಮಗು, ನೀವ್ ಹೇಳಿ ಇರ್ಬೋದು. ಆಸೆ ಪಡೋದು ಬಿಟ್ರೆ ಕೋಪ ಹೋಗುತ್ತಂತೆ, ಆಸೆ ಬಿಟ್ರೆ ಕೋಪ ಹೊರಟೋಗುತ್ತೆ. ಅಲ್ಲ, ಒಬ್ಬ ಮೂರನೇ ಮನುಷ್ಯ ಅಹೋರಾತ್ರ, ಅವನ್ ಯಾರು ಗೊತ್ತಿಲ್ಲ, ಅವನ್ ಎಂತವನು ಗೊತ್ತಿಲ್ಲ, ಈ ರೀತಿ ಮೇಲ್ ಬಿದ್ದು ಫೋನ್ ಮಾಡ್ತಿದ್ಯ ಅಂದ್ರೆ ಆ ಫ್ರಸ್ಟ್ರೇಷನ್ ಎಷ್ಟಿದೆ ನಿನ್ನಲ್ಲಿ, ಆಸೆ ಎಷ್ಟಿದೆ ಗೊತ್ತಾಗುತ್ತೆ. ಏನಾದ್ರೂ ಹಿಡಿದ್ರೆ ಅದು ಆಗೋವರೆಗೂ ಬಿಡಲ್ಲ, ಚಾಲೆಂಜಿಂಗ್, ಅದು ಗುಣ ಒಳ್ಳೇದಲ್ಲ, ಅದು ಕೋಪಕ್ಕೆ ಕಾರಣ ಆಗುತ್ತೆ. ಎಲ್ಲಾ ಸರಿ ಹೋಗುತ್ತೆ. ಇನ್ ಮುಂದೆ ಏನನ್ನು ಬಯಸೋದು ಬಿಟ್ಬಿಡು, ಬಯಸದೇ ಇರೋದು ಬಿಟ್ಬಿಡು, ಯಾರಾದ್ರೂ ಕೊಟ್ರೆ ಬೇಡ ಅನ್ನೋದು ಬಿಟ್ಬಿಡು, ಕೊಡದಿದ್ರೆ ಬೇಕು ಅನ್ನೋದು ಬಿಟ್ಬಿಡು, ಸರಿ ಹೋಗುತ್ತೆ, ಕೋಪ ಹೊರಟೋಗುತ್ತೆ. ಮಗು ಹೆಂಗಿದ್ರೆ ಹಂಗ ಬೆಳೆಯಕ್ ಬಿಡು. ಓಕೆ, ಥ್ಯಾಂಕ್ ಯು. ಅವ್ರ ಹತ್ರ ಇದನ್ನ ಹಾಕ್ತಾ ಇದೀನಿ, ಫೋನ್ ರಿಸೀವ್ ಮಾಡಿದ್ದೀನಿ, ಇದನ್ನ ಹಾಕ್ತೀನಿ ಫೇಸ್ಬುಕ್ ಅಲ್ಲಿ ಹಾಕಿ.